ಫ್ರೆಂಡ್ಸ್ ಎಲೆಕ್ಟ್ರಾನಿಕ್ಸ್ ಫಾರ್ ಯು ಚಾನಲ್ನಲ್ಲಿ ನಿಮಗೆ ಸ್ವಾಗತ ಸುಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಶುರು ಮಾಡೋಣ ಅದಕ್ಕಿಂತ ಮೊದಲು ಫ್ರೆಂಡ್ಸ್ ನಾನು ನಿಮ್ಮಲ್ಲಿ ಒಂದು ಹಂಬಲ್ ರಿಕ್ವೆಸ್ಟ್ ಮಾಡಲು ಇಷ್ಟಪಡುತ್ತೇನೆ ಅದೇನೆಂತೆಂದರೆ ನೋಡಿ ಫ್ರೆಂಡ್ಸ್ ನಾವು ಪ್ರತಿಯೊಬ್ಬರು ವಿಡಿಯೋವನ್ನು ನೋಡ್ತೀವಿ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲ್ಲ ನೋಡಿ ಫ್ರೆಂಡ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರಿಂದ ನಮಗಾಗುವ ನಷ್ಟ ಏನೂ ಇಲ್ಲ ಅದಕ್ಕಾಗಿ ನಾವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋಣ ಸಪೋರ್ಟ್ ಮಾಡೋಣ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ ನಮಗೊಂಥರ ಎನರ್ಜಿ ಸಿಗುತ್ತೆ ನಾವು ಮುಂದೆ ಬರುವ ವಿಡಿಯೋ ಪ್ರತಿಯೊಂದು ವಿಡಿಯೋನು ಮಾಡೋದಕ್ಕೆ ಅದೇ ರೀತಿ ನಾವು ಪ್ರತಿಯೊಂದು ನಮ್ಮ ಹತ್ರ ಇರುವಂತಹ ನಾಲೆಡ್ಜನ್ನು ನಿಮ್ಮ ಹತ್ರ ಶೇರ್ ಮಾಡೋದಕ್ಕೆ ನಮಗೊಂದು ಒಂದು ಮೋಟಿವೇಶನ್ ಅನ್ನೋದು ಸಿಗುತ್ತೆ ನಮಗೆ ಆದ್ದರಿಂದ ನೀವು ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಒತ್ತಿ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಹೋಮ್ ಬಗ್ಗೆ ಹೋಮ್ ಸ್ಲಾ ಬಗ್ಗೆ ಅಂದರೆ ಫ್ರೆಂಡ್ಸ್ ನಾವು ದಿನನಿತ್ಯ ಯೂಸ್ ಮಾಡುವಂತಹ ಎಲೆಕ್ಟ್ರಾನಿಕ್ ಅಥವಾ ಎಲೆಕ್ಟ್ರಿಕಲ್ ಏನೇ ಸರ್ಕ್ಯೂಟ್ಸ್ ಇರ್ಬೋದು ನಾವು ದಿನನಿತ್ಯ ಯೂಸ್ ಮಾಡ್ತಾ ಇರ್ತೀವಿ ಆದರೆ ನಮಗೆ ಗೊತ್ತಾಗಲ್ಲ ಅದರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದು ಆ ಕರೆಂಟ್ ಆಗಿರ್ಬೋದು ಇನ್ನೊಂದು ವೋಲ್ಟೇಜ್ ಆಗಿರ್ಬೋದು ಇನ್ನೊಂದು ರೆಸಿಸ್ಟೆನ್ಸ್ ಆಗಿರ್ಬೋದು ಮತ್ತು ಹೋಮ್ ಆಗಿರ್ಬೋದು ಇದು ಯಾವ ರೀತಿ ವರ್ಕ್ ಆಗುತ್ತೆ ಇದರ ಡೆಫಿನೇಷನ್ಸ್ ಏನು ಯೂನಿಟ್ಸ್ ಏನು ಇದನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತಾರೆ ಪ್ರತಿಯೊಂದು ಈ ವಿಡಿಯೋ ಅಲ್ಲಿ ತಿಳಿಯೋಣ ಬನ್ನಿ ವಿಡಿಯೋ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ಎಲೆಕ್ಟ್ರಿಕ್ ಕರೆಂಟ್ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೇನು ಫ್ಲೋ ಆಫ್ ಎಲೆಕ್ಟ್ರಿಕಲ್ ಚಾರ್ಜ್ ನೋಡಿ ಫ್ರೆಂಡ್ಸ್ ಫ್ಲೋ ಆಫ್ ಎಲೆಕ್ಟ್ರಿಕಲ್ ಚಾರ್ಜ್ ಫ್ಲೋ ಆಗೋದನ್ನು ನಾವು ಎಲೆಕ್ಟ್ರಿಕ್ ಕರೆಂಟ್ ಅಂತೀವಿ ಇದನ್ನು ರೆಪ್ರೆಸೆಂಟ್ ಮಾಡೋ ಲೆಟರ್ ಬಂದ್ಬಿಟ್ಟು ಐ ಅಂತ ಫ್ರೆಂಡ್ಸ್ ಐ ಎನ್ನು ಲೆಟರಿಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಕರೆಂಟನ್ನು ಮತ್ತು ಇದರ ಯೂನಿಟ್ ಬಂದುಬಿಟ್ಟು ಆ್ಯಂಪಿಯರ್ ಅಥವಾ ಆ್ಯಮ್ಸ್ ಅಂತಲೂ ಕರಿತೀವಿ ನಾವು ಇದರ ಫಾರ್ಮುಲಾ ಬಂದ್ಬಿಟ್ಟು ಯಾವ ರೀತಿ ಬರುತ್ತೆ ಅಂದರೆ ಐ ಇಕ್ವಲ್ಸ್ ಟು ಚಾರ್ಜ್ ಡಿವೈಡೆಡ್ ಬೈ ಟೈಮ್ ಅಂತ ಬರುತ್ತೆ ಫ್ರೆಂಡ್ಸ್ ಇದರ ಸಿಂಬಲ್ ಬಂದುಬಿಟ್ಟು ನಾವು ಯಾವುದೇ ಸರ್ಕ್ಯೂ ಡಯಾಗ್ರಾಮಲ್ಲಿ ನೋಡಬೇಕಾದ್ರೆ ನಮಗೆ ಇದು ಆ್ಯಮ್ ಮೀಟರ್ ಸಿಂಬಲ್ ಈ ಥರ ಹಾಕಿರ್ತಾರೆ ಫ್ರೆಂಡ್ಸ್ ಈ ಥರ ರೆಪ್ರೆಸೆಂಟ್ ಮಾಡಿರ್ತಾರೆ ಇದನ್ನು ನಾವು ಇದರಲ್ಲಿ ಆ್ಯಮ್ ಮೀಟರ್ ಥ್ರೂ ನಾವು ಕರೆಂಟನ್ನು ಫೈಂಡ್ ಔಟ್ ಮಾಡ್ತೀವಿ ಫ್ರೆಂಡ್ಸ್ ಅದೇ ರೀತಿ ನಾವು ಎರಡನೇದು ನೋಡಬೇಕಾದ್ರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಥವಾ ವೋಲ್ಟೇಜ್ ಅಂತಲೂ ಅನ್ಬೋದು ಇದನ್ನು ಎಲೆಕ್ಟ್ರಿಕಲ್ ಪ್ರೆಷರನ್ನು ನಾವು ವೋಲ್ಟೇಜ್ ಅಂತ ಹೇಳ್ತೀವಿ ಎಲೆಕ್ಟ್ರಿಕ್ ಪ್ರೆಷರ್ ಯಾವ ಸ್ಪೀಡಲ್ಲಿ ಹೋಗ್ತಿದೆ ಯಾವ ಪ್ರೆಷರಲ್ಲಿ ಹೋಗ್ತಿದೆ ಅನ್ನೋದನ್ನು ನಾವು ಎಲೆಕ್ಟ್ರಿಕಲ್ ಪ್ರೆಷರ್ ಅಂತೀವಿ ಅದೇ ರೀತಿ ಇದನ್ನು ವೋಲ್ಟೇಜ್ ಅಂತೀವಿ ಇದನ್ನು ರೆಪ್ರೆಸೆಂಟ್ ಮಾಡೋ ಲೆಟರ್ ಬಂದುಬಿಟ್ಟು ವಿ ಅಂತ ಫ್ರೆಂಡ್ಸ್ ಕ್ಯಾಪಿಟಲ್ ಲೆಟರ್ ವಿ ಅಂತ ಬರುತ್ತೆ ನೋಡಿ ಈ ರೀತಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಇದರ ಯೂನಿಟ್ ಬಂದುಬಿಟ್ಟು ವೋಲ್ಟ್ಸ್ ಅಥವಾ ವೋಲ್ಟ್ ಅಂತಲೂ ಕರಿತೀವಿ ಇದರ ಫಾರ್ಮುಲಾ ಬಂದ್ಬಿಟ್ಟು ವಿ ಈಕ್ವಲ್ಸ್ ಟು ವರ್ಕ್ ಡನ್ ಡಿವೈಡೆಡ್ ಬೈ ಚಾರ್ಜ್ ಅಂತ ಬರುತ್ತೆ ಫ್ರೆಂಡ್ಸ್ ವಿ ಈಕ್ವಲ್ಸ್ ಟು ವರ್ಕ್ ಡನ್ ಡಿವೈಡೆಡ್ ಬೈ ಚಾರ್ಜ್ ಅಂತ ಇದರ ಫಾರ್ಮುಲಾ ಇದರ ಸಿಂಬಲ್ ಬಂದ್ಬಿಟ್ಟು ಈ ರೀತಿ ಬರುತ್ತೆ ಫ್ರೆಂಡ್ಸ್ ನಾವು ಯಾವುದೇ ಸರ್ಕ್ಯೂಟ್ ಡಯಾಗ್ರಾಮ್ ನೋಡಬೇಕಾದ್ರೆ ನಾವು ಆ ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ಈ ರೀತಿ ವೋಲ್ಟ್ ಮೀಟರ್ ಕನೆಕ್ಟ್ ಮಾಡಿರ್ತೀವಿ ಫಾರ್ ಎಕ್ಸಾಂಪಲ್ ಈ ಸರ್ಕ್ಯೂಟ್ ಅಂತ ತಿಳ್ಕೊಳ್ಳಿ ನೋಡಿ ಇದು ವೋಲ್ಟೇಜು ಈ ರೀತಿ ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ಕನೆಕ್ಟ್ ಮಾಡಿರ್ತಾರೆ ಫ್ರೆಂಡ್ಸ್ ಇದನ್ನು ವೋಲ್ಟ್ ಮೀಟರ್ ಅಂತ ಕರೀತೀವಿ ನಾವು ಈಗ ಮತ್ತು ಮೂರನೇದು ಬಂದ್ಬಿಟ್ಟು ಫ್ರೆಂಡ್ಸ್ ರೆಸಿಸ್ಟರ್ ರೆಸಿಸ್ಟರ್ ಅಂತಂದರೆ ನಮಗೆ ರೆಸಿಸ್ಟರ್ ಈಸ್ ಎಲೆಕ್ಟ್ರಾನಿಕ್ ಡಿವೈಸ್ ವಿಚ್ ಅಪೋಸಸ್ ಟು ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಮತ್ತು ಇದು ಬಂದುಬಿಟ್ಟು ಪ್ಯಾಸಿವ್ ಡಿವೈಸ್ ಫ್ರೆಂಡ್ಸ್ ಪ್ಯಾಸಿವ್ ಮತ್ತು ಆ್ಯಕ್ಟಿವ್ ಡಿವೈಸಸ್ ಬಗ್ಗೆ ಬೇಕಾದರೆ ನೀವು ನನಗೆ ಕಾಮೆಂಟ್ ಮಾಡಿ ನಾನು ಪ್ಯಾಸಿವ್ ಡಿವೈಸ್ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಇದೇನು ಮಾಡುತ್ತೆ ಅಂದರೆ ಫ್ರೆಂಡ್ಸ್ ಎಲೆಕ್ಟ್ರಿಕ್ ಕರೆಂಟು ಯಾವುದೇ ವೈರಲ್ಲಿ ನೋಡಿ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಇದು ವೈರು ಈ ವೈರಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗ್ತಿದೆ ಈ ರೀತಿ ಇದು ಕರೆಂಟು ಇದು ವೈರು ಇದರಲ್ಲಿ ಕರೆಂಟ್ ಫ್ಲೋ ಆಗ್ತಿದೆ ಇಲ್ಲಿ ರೆಸಿಸ್ಟರ್ ಕೊಟ್ಟಿದ್ದೀವಿ ನಾವು ಇದೇನು ಮಾಡುತ್ತೆ ಈ ಕರೆಂಟನ್ನು ಅಪೋಸ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ನಾವು ನೋಡಬೇಕಾದ್ರೆ ಈಗ ನಾವು ಒಂದು ರೋಡಲ್ಲಿ ಒಂದು ಹೈವೇ ಅಲ್ಲಿ ಇಲ್ಲ ಯಾವುದಾದ್ರೂ ಒಂದು ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ ಅಲ್ಲಿ ಒಂದು ಸ್ಪೀಡ್ ಬ್ರೇಕರ್ ಕೊಟ್ಟಿರ್ತಾರೆ ನಾವೇನು ಮಾಡ್ತೀವಿ ಅಲ್ಲೋದ ತಕ್ಷಣ ಸ್ಲೋ ಮಾಡ್ತೀವಿ ಸ್ಲೋ ಮಾಡಿಬಿಟ್ಟು ಆಮೇಲೆ ಏನು ಮಾಡುತ್ತೆ ಫಾರ್ ಎಕ್ಸಾಂಪಲ್ ಒಂದು ಬೈಕೆ ಆಗಲಿ ಆಮೇಲೆ ಆ ಹಂಸು ಆ ಸ್ಪೀಡ್ ಬ್ರೇಕರ್ ಕ್ರಾಸ್ ಮಾಡಿದ್ಮೇಲೆ ನಾವು ಏನು ಮಾಡ್ತೀವಿ ಇನ್ನೂ ಸ್ವಲ್ಪ ಸ್ಲೋ ಆಗೇ ಹೋಗ್ತೀವಿ ಅದೇ ರೀತಿ ಫ್ರೆಂಡ್ಸ್ ಇದು ಆಪರೇಷನ್ನು ಇದು ಅದೇ ಥರ ವರ್ಕ್ ಮಾಡುತ್ತೆ ರೆಜಿಸ್ಟರು ಕರೆಂಟು ಬರ್ತಾ ಇರುವಂಥ ಅನ್ನು ಅಪೋಸ್ ಮಾಡುತ್ತೆ ಅದನ್ನು ಅಪೋಸ್ ಮಾಡಿಬಿಟ್ಟು ಈ ಕಡೆ ಇನ್ನೂ ಸ್ಲೋ ಆಗಿ ನಿಧಾನವಾಗಿ ಹೋಗೋ ಥರ ಮಾಡುತ್ತೆ ಫ್ರೆಂಡ್ಸ್ ಅಂದರೆ ಇಲ್ಲಿ ಬರುವಂಥ ಕರೆಂಟು ಸ್ವಲ್ಪ ಜಾಸ್ತಿ ಬರುತ್ತೆ ಇಲ್ಲಿ ಬರುವಂಥ ಕರೆಂಟು ಸ್ವಲ್ಪ ಕಡಿಮೆ ಬರುತ್ತೆ ಫ್ರೆಂಡ್ಸ್ ಇದು ರೆಸಿಸ್ಟರ್ ಕೆಲಸ ನೋಡಿ ಇದು ಫ್ಲೋ ಆಗೋ ಕರೆಂಟನ್ನು ಅಪೋಸ್ ಮಾಡುತ್ತೆ ಇದು ಪ್ಯಾಸಿವ್ ಡಿವೈಸು ಅದೇ ರೀತಿ ಇದನ್ನು ರೆಪ್ರೆಸೆಂಟ್ ಮಾಡೋ ಲೆಟರ್ ಬಂದುಬಿಟ್ಟು ಆರ್ ಅಂತ ಫ್ರೆಂಡ್ಸ್ ಕ್ಯಾಪಿಟಲ್ ಆರ್ನಿಂದ ರೆಪ್ರೆಸೆಂಟ್ ಮಾಡ್ತಾರೆ ಇದರ ಯೂನಿಟ್ ಬಂದುಬಿಟ್ಟು ಹೋಮ್ ಅಥವಾ ಹೋಮ್ಸ್ ಅಥವಾ ನೋಡಿ ಈ ಥರ ಸಿಂಬಲ್ ಹೋಮ್ಸ್ ಸಿಂಬಲ್ಲು ಈ ಥರನೂ ಬರುತ್ತೆ ಈ ಥರ ಇದರ ಯೂನಿಟ್ ಫ್ರೆಂಡ್ಸ್ ಇದು ಇದರ ಸಿಂಬಲ್ ಬಂದುಬಿಟ್ಟು ನೋಡಿ ಈ ಥರ ರೆಪ್ರೆಸೆಂಟ್ ಮಾಡಿರ್ತಾರೆ ಇದು ರೆಸಿಸ್ಟರ್ ಅಂತ ನೋಡಿ ಫ್ರೆಂಡ್ಸ್ ಈ ಥರನೂ ರೆಪ್ರೆಸೆಂಟ್ ಮಾಡ್ಬೋದು ಈ ಥರನೂ ರೆಪ್ರೆಸೆಂಟ್ ಮಾಡ್ತಾರೆ ಅದೇ ರೀತಿ ಇದರ ಅಪ್ಲಿಕೇಶನ್ಸ್ ಇದೆಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ನಮಗೆ ಗೊತ್ತಿರುತ್ತೆ ಫ್ರೆಂಡ್ಸ್ ನಾವು ದಿನನಿತ್ಯ ಯೂಸ್ ಮಾಡೋ ಡಿವೈಸಸ್ಸಲ್ಲೇ ಇದನ್ನು ಯೂಸ್ ಮಾಡಿರ್ತಾರೆ ನೋಡಿ ಇದರ ಅಪ್ಲಿಕೇಶನ್ಸ್ ಬಂದುಬಿಟ್ಟು ಮೊಬೈಲ್ ಚಾರ್ಜರ್ಸಲ್ಲಿ ಯೂಸ್ ಮಾಡ್ತಾರೆ ಅದೇ ರೀತಿ ಮೊಬೈಲ್ ಫೋನ್ಸಲ್ಲಿ ಯೂಸ್ ಮಾಡ್ತಾರೆ ಅದೇ ರೀತಿ ಕಂಪ್ಯೂಟರ್ಸಲ್ಲೂ ಯೂಸ್ ಮಾಡ್ತಾರೆ ಲ್ಯಾಪ್ಟಾಪ್ಸಲ್ಲಿ ಟಿ ವಿಸಲ್ಲಿ ಎಟ್ಸೆಟ್ರಾ ಎಟ್ಸೆಟ್ರಾ ಎಲೆಕ್ಟ್ರಾನಿಕ್ ಡಿವೈಸಸ್ಸು ಎಲ್ಲಿ ಬರುತ್ತೋ ನೈಂಟಿ ನೈನ್ ಪರ್ಸೆಂಟು ರೆಸಿಸ್ಟರ್ಸ್ ಯೂಸ್ ಮಾಡ್ತಾರೆ ಫ್ರೆಂಡ್ಸ್ ಅದೇ ರೀತಿ ಫ್ರೆಂಡ್ಸ್ ನಾವು ಕೊನೆಯದಾಗಿ ನೋಡಬೇಕಾದ್ರೆ ಹೋಮ್ಸ್ಲಾ ಹೋಮ್ಸ್ಲಾ ಏನು ಹೇಳುತ್ತೆ ಹೋಮ್ಸ್ಲಾ ಸ್ಟೇಟ್ಸ್ ದಟ್ ದ ಕರೆಂಟ್ ಫ್ಲೋಯಿಂಗ್ ಈಸ್ ಡೈರೆಕ್ಟ್ಲಿ ಪ್ರೊಪೋಷ್ನಲ್ ಟು ದ ಅಪ್ಲೈಡ್ ವೋಲ್ಟೇಜ್ ಆ್ಯಂಡ್ ಇನ್ವರ್ಸ್ಲಿ ಪ್ರೊಪೋಷ್ನಲ್ ಟು ದ ರೆಸಿಸ್ಟೆನ್ಸ್ ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಡೈರೆಕ್ಟ್ಲಿ ಪ್ರೊಪೋಷ್ನಲ್ ಟು ದ ಅಪ್ಲೈಡ್ ವೋಲ್ಟೇಜ್ ಅಂತಂದರೆ ಕರೆಂಟು ನೋಡಿ ಫ್ರೆಂಡ್ಸ್ ಕರೆಂಟು ಡೈರೆಕ್ಟಾಗಿ ಪ್ರೊಪೋಷ್ನಲ್ ಆಗುತ್ತೆ ವೋಲ್ಟೇಜಿಂದ ಅಂದರೆ ಇದು ಒಂದು ವೇಳೆ ನಾವು ಕರೆಂಟ್ ಇನ್ಕ್ರೀಸ್ ಮಾಡಿದರೆ ವೋಲ್ಟೇಜು ಸಹ ಇನ್ಕ್ರೀಸ್ ಆಗುತ್ತೆ ಇದು ಫ್ರೆಂಡ್ಸ್ ಇದರ ಅರ್ಥ ಡೈರೆಕ್ಟ್ಲಿ ಪ್ರೊಪೋಸ್ನಂದರೆ ಕರೆಂಟ್ ಯೂಸ್ ಇನ್ಕ್ರೀಸ್ ಮಾಡಿದ್ರೆ ನಾವು ವೋಲ್ಟೇಜು ಇನ್ಕ್ರೀಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಸರ್ಕ್ಯೂಟ್ ಇದೆ ಇಲ್ಲಿ ವೋಲ್ಟೇಜ್ ನಾವು ಜಾಸ್ತಿ ಕೊಟ್ಟರೆ ಕರೆಂಟು ಜಾಸ್ತಿ ಬರುತ್ತೆ ಫ್ರೆಂಡ್ಸ್ ಇದು ಸರ್ಕ್ಯೂಟ್ ಡಯಾಗ್ರಾಮು ಇದು ವೋಲ್ಟೇಜು ಇದು ಐ ಒನ್ ಕರೆಂಟು ಇದು ಐ ಟು ಕರೆಂಟು ಇಲ್ಲಿ ರೆಸಿಸ್ಟರ್ ಕೊಟ್ಟಿದ್ದೀವಿ ಫ್ರೆಂಡ್ಸ್ ನಾನು ನಿಮಗೆ ರೆಸಿಸ್ಟರಲ್ಲಿ ಹೇಳಿದೆ ಇದು ಅಪೋಸ್ ಮಾಡುತ್ತೆ ಅಂತ ಇಲ್ಲಿ ಕರೆಂಟ್ ಬರೋವಂಥ ಕರೆಂಟನ್ನು ಅಪೋಸ್ ಮಾಡುತ್ತೆ ಆದರೆ ಇಲ್ಲಿ ಬರೋ ಕರೆಂಟ್ ಬೇರೆ ಇರುತ್ತೆ ಇಲ್ಲಿ ಬರೋಂಥ ಕರೆಂಟು ಬೇರೆ ಇರುತ್ತೆ ಬೇಕಂದರೆ ನೀವು ಇಲ್ಲಿ ಹ್ಯಾಮ್ ಆಗಿಬಿಟ್ಟು ಚೆಕ್ ಮಾಡ್ಬೋದು ಕರೆಂಟ್ ಇಲ್ಲೆಷ್ಟು ಬರ್ತಾಯಿದೆ ಇಲ್ಲೆಷ್ಟು ಬರ್ತಾಯಿದೆ ಅಂತ ಚೆಕ್ ಮಾಡ್ಬೋದು ಇದರಿಂದ ಯೂಸ್ ಏನಾಗುತ್ತೆ ಹೋಮ್ಸ್ಲಾ ನಮಗೆ ಯಾವ ಏನಕ್ಕೆ ಬೇಕು ಹೋಮ್ಸ್ಲಾ ಇಂದ ಯೂಸಸ್ ಏನು ಅಂತ ನಾವು ಹೇಳಬೇಕಾದ್ರೆ ಫ್ರೆಂಡ್ಸ್ ಇದು ಕ್ಯಾಲ್ಕುಲೇಟ್ ಮಾಡ್ಬೋದು ಕ್ಯಾಲ್ಕುಲೇಟ್ ದ ರಿಲೇಷನ್ಶಿಪ್ ಬಿಟ್ವೀನ್ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಆ್ಯಂಡ್ ರೆಸಿಸ್ಟೆನ್ಸ್ ಇನ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಯಾವುದೇ ಸರ್ಕ್ಯೂಟಲ್ಲಿ ಎಲೆಕ್ಟ್ರಾನಿಕ್ ಸರ್ಕ್ಯೂಟಲ್ಲಿ ಯೂಸ್ ಮಾಡಿರುವಂತಹ ರೆಸಿಸ್ಟರ್ ಆಗಿರಬಹುದು ಕರೆಂಟ್ ಆಗಿರಬಹುದು ವೋಲ್ಟೇಜ್ ಆಗಿರಬಹುದು ಇದನ್ನು ನಾವು ಇದರ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡ್ಬೋದು ಫ್ರೆಂಡ್ಸ್ ನಿಮಗೆ ಎಕ್ಸಾಂಪಲ್ ಹೇಳಬೇಕಾದ್ರೆ ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ನಾವು ವೋಲ್ಟೇಜು ಇದು ವೋಲ್ಟೇಜು ಇದು ಕರೆಂಟು ಇಲ್ಲಿ ನಾವು ಫಾರ್ ಎಕ್ಸಾಂಪಲ್ ಟೂ ವಾಲ್ಟ್ಸ್ ಕೊಟ್ಟಿದ್ದೀವಿ ಅಂದರೆ ಇಲ್ಲಿ ಟೆನ್ ಎಂಪಿಯರ್ ಕರೆಂಟ್ ಬಂತು ಅದೇ ಥರ ವೋಲ್ಟೇಜ್ ಇನ್ಕ್ರೀಸ್ ಮಾಡ್ತೀವಿ ಫೋರ್ ವೋಲ್ಟ್ಸ್ ಕೊಟ್ಟಿದ್ದೀವಿ ಅಂದರೆ ನಮ್ಗೆ ಟ್ವೆಂಟಿ ಎಂಪಿಯರ್ ಬಂತು ಅದೇ ರೀತಿ ಇಲ್ಲಿ ಏಯ್ಟ್ ವೋಲ್ಟ್ಸ್ ಕೊಟ್ಟರೆ ನಮಗೆ ಫಾರ್ಟಿ ಆಮ್ಸ್ ಬಂತು ಈ ಥರ ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನಾವು ವೋಲ್ಟೇಜ್ ಇನ್ಕ್ರೀಸ್ ಮಾಡಿದ್ವಿ ಇಲ್ಲಿ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ ಅದೇ ರೀತಿ ಇನ್ವರ್ಸ್ಲಿ ಪ್ರೊಪೋಷ್ನಲ್ ಟು ದ ರೆಸಿಸ್ಟೆನ್ಸ್ ಅಂದರೆ ರೆಸಿಸ್ಟೆನ್ಸ್ ಇಲ್ಲಿ ಏನಾದರೂ ನಾವು ಜಾಸ್ತಿ ಮಾಡಿದ್ರೆ ರೆಸಿಸ್ಟೆನ್ಸ್ ಇಲ್ಲಿ ಒನ್ ಕೆ ಇರುತ್ತೆ ಅಂದ್ಕೊಳ್ಳಿ ಒನ್ ಕಿಲೋ ಹೋಮ್ ಒನ್ ಕೆ ಇರುತ್ತೆ ಅಂತ ತಿಳ್ಕೊಳ್ಳಿ ಇಲ್ಲಿ ಕರೆಂಟ್ ಬರ್ತಾ ಇರುತ್ತೆ ಇಲ್ಲಿ ಯಾವ ರೀತಿ ಬರುತ್ತೆ ಕರೆಂಟು ಇಲ್ಲಿ ವೋಲ್ಟೇಜ್ ಯಾವ ರೀತಿ ಬರುತ್ತೆ ಅನ್ನೋದ್ರ ಮೂಲಕ ನಾವು ಇಲ್ಲಿ ರೆಸಿಸ್ಟೆನ್ಸ್ ಏನಾದರೂ ಜಾಸ್ತಿ ಮಾಡಿದ್ರೆ ವೋಲ್ಟೇಜ್ ಏನಾಗುತ್ತೆ ಇಲ್ಲಿ ಕರೆಂಟ್ ಏನಾಗುತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಡ್ರಾಪ್ ಆಗುತ್ತೆ ಈಗ ಒನ್ ಕೆಗೆ ಎಷ್ಟು ಬರ್ತಾ ಇತ್ತು ಅದೇ ರೀತಿ ಇಲ್ಲಿ ಟೂ ಕೆ ಇಲ್ಲ ತ್ರೀ ಕೆ ಕೊಟ್ರೆ ನಾವು ಇನ್ನೂ ಕರೆಂಟ್ ಸ್ವಲ್ಪ ಕಡಿಮೆ ಬರುತ್ತೆ ಫುಲ್ ಡ್ರಾಪ್ ಆಗುತ್ತೆ ಫ್ರೆಂಡ್ಸ್ ಅದೇ ರೀತಿ ಇದರ ಆಪರೇಷನ್ನು ಇದರ ಫಾರ್ಮುಲಾ ಬಂದ್ಬಿಟ್ಟು ಈ ರೀತಿ ಇರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ನಾವು ಟ್ರಯಾಂಗಲ್ ಹಾಕೊಳ್ಳೋದ್ರಿಂದ ನಮಗೆ ಒಂಥರ ಒಂಥರ ಅನುಕೂಲ ಆಗುತ್ತೆ ನಾವು ಫಾರ್ಮ್ಲಾಸ್ ಫೈಂಡ್ ಔಟ್ ಮಾಡೋಕ್ಕೆ ಫಾರ್ಮ್ಲಾಸ್ ತಿಳ್ಕೊಳ್ಳೋಕ್ಕೆ ಇದರಲ್ಲಿ ಮೂರು ಫಾರ್ಮ್ಲಾ ಬರುತ್ತೆ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ಮೊದಲನೇದಾಗಿ ಇಂದ ತೊಗೊಳ್ಳೋಣ ವೋಲ್ಟೇಜ್ ಫೈಂಡ್ ಔಟ್ ಮಾಡಬೇಕಂದ್ರೆ ನಾವು ಐ ಇಂಟು ಆರ್ ಮಾಡಬೇಕು ಐ ಕರೆಂಟ್ ಎಷ್ಟಿರುತ್ತೆ ಮತ್ತು ರೆಸಿಸ್ಟೆನ್ಸ್ ಇರುತ್ತೆ ಎಷ್ಟಿರುತ್ತೆ ಅದನ್ನು ಇಂಟು ಮಾಡಿದ್ರೆ ನಮಗೆ ಬರುವಂಥದ್ದೇ ವೋಲ್ಟೇಜ್ ವಿ ಈಕ್ವಲ್ಸ್ ಟು ಬರುತ್ತಲ್ಲ ಅದೇ ಫ್ರೆಂಡ್ಸ್ ನಮಗೆ ವೋಲ್ಟೇಜು ಅದೇ ರೀತಿ ನಾವು ಕರೆಂಟ್ ಫೈಂಡ್ ಔಟ್ ಮಾಡಬೇಕಂದ್ರೆ ಐ ಈಕ್ವಲ್ಸ್ ಟು ವಿ ಬೈ ಆರ್ ವಿ ಎಷ್ಟು ಬರುತ್ತೆ ಐ ಎಷ್ಟು ಬರುತ್ತೆ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಿದ್ರೆ ಅದೇ ಫ್ರೆಂಡ್ಸ್ ಕರೆಂಟು ಅದೇ ರೀತಿ ರೆಸಿಸ್ಟೆಂಟ್ಸ್ ಫೌಂಡ್ ಫೈಂಡ್ ಔಟ್ ಮಾಡಬೇಕಾದ್ರೆ ನಾವು ವಿ ಡಿವೈಡೆಡ್ ಬೈ ಐ ಮಾಡಬೇಕು ವೋಲ್ಟೇಜ್ ಡಿವೈಡೆಡ್ ಬೈ ಕರೆಂಟ್ ಮಾಡಬೇಕು ವೋಲ್ಟೇಜ್ ಡಿವೈಡೆಡ್ ಬೈ ಕರೆಂಟ್ ಮಾಡಿದರೆ ಬರ್ತಕ್ಕಂಥ ಆರೆ ನಮಗೆ ರೆಸಿಸ್ಟೆನ್ಸು ನೋಡಿ ಫ್ರೆಂಡ್ಸ್ ಇದನ್ನು ಈ ರೀತಿ ಹೋಮ್ಸ್ಲಾ ನಮ್ಗೆ ಯೂಸ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆದಷ್ಟು ಮಟ್ಟಿಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆದರೆ ನಿಮ್ಗೆ ಇದರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಅದೇ ರೀತಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾನು ತಪ್ಪದೇ ನಮ್ಗೆ ನಿಮಗೆ ರಿಪ್ಲೈ ಕೊಡ್ತೀನಿ